ಕಾಂಗ್ರೆಸ್ಗೆ ಯಾದವ ಸಮಾಜದ ಬೆಂಬಲ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಯಾದವ ಸಮಾಜ ಬಾಂಧವರು 1.30 ಲಕ್ಷ ಮತದಾರರಿದ್ದಾರೆ. ಹಣಬರ ಸಮಾಜ ಬಾಂಧವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಮತ ನೀಡಲಿದ್ದಾರೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಗಾಳಿ ಬೀಸುತ್ತಿದ್ದು ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವು ಖಚಿತ ಎಂದು ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ ವಿಶ್ವಾಸ ವ್ಯಕ್ತಪಡಿಸಿದರು. ನಗರದಲ್ಲಿ ಶನಿವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಿಂದುಳಿದ ನಾಯಕರಿಗೆ ಬಿಜೆಪಿ ಪಕ್ಷ ಅನ್ಯಾಯ ಮಾಡುತ್ತಿದೆ. ಭಾರತ ದೇಶ ವಿವಿಧತೆಯಲ್ಲಿ ಏಕತೆ ಹೊಂದಿರುವ ದೇಶವಾಗಿದೆ. ಮಣಿಪುರದಲ್ಲಿ ಬಹಳಷ್ಟು ಗಲಭೆ ನಡೆದರೂ ಕೂಡ ಆಡಳಿತದಲ್ಲಿರುವ ಬಿಜೆಪಿ ಪಕ್ಷ ವಿಫಲವಾಗಿದೆ ಎಂದರು. ಬೆಳಗಾಂ ಲೋಕಸಭಾ ಕ್ಷೇತ್ರದಲ್ಲಿ ಇರುವಂಥ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ನಾವು ನಮ್ಮ ಸಮಾಜದ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತಯಾಚನೆ ಮಾಡಲಿಕ್ಕೆ ಅಂತೇಳಿ ಬಂದಿದ್ದೇವೆ. ಈಗಾಗಲೇ ನಿನ್ನೆ ನಾವು ಒಂದು 3-4 ಗ್ರಾಮಗಳಲ್ಲಿ ಈಗಾಗಲೇ ಪ್ರಚಾರವನ್ನು ಮಾಡಿದ್ದೇವೆ. ಅದರಲ್ಲಿ ಒಂದು ಕೇತನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಾಡಿದ್ದೇವೆ ಮತ್ತು ಇವತ್ತು ಚಿಕ್ಕೋಡಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಒಂದು 200 ಗ್ರಾಮದಲ್ಲಿ ಕೂಡ ಇವತ್ತು ಸಭೆಯನ್ನು ಮಾಡಿದ್ದೇವೆ ನಾವು. ಹಾಗಾಗಿ ಒಂದು ಒಳ್ಳೆಯ ಪ್ರಕ್ರಿಯೆ ಇದೆ, ಒಂದು ವಿಶ್ವಾಸ ಇದೆ. ಒಟ್ಟಾರೆಯಾಗಿ ಈ ಜಿಲ್ಲೆಯಲ್ಲಿ ಪೂರ್ತಿ 3 ಲೋಕಸಭಾ ಕ್ಷೇತ್ರ ಸೇರಿಸಿ 190,000 ನಮ್ಮ ಮತದಾರರು ಬರ್ತಾರೆ, ನಮ್ಮ ಸಮಾಜದ ಮತದಾರರು ಬರ್ತಾರೆ. ಈ ಚಿಕ್ಕೋಡಿಯಲ್ಲೇ 110,000 ಮತದಾರರು ಇದ್ದಾರೆ. ಇನ್ನೊಂದು 60,000 ಬೆಳಗಾಂ ಲೋಕಸಭಾ ಕ್ಷೇತ್ರದಲ್ಲಿದ್ದಾರೆ. ಒಂದು 30,000 ಖಾನಪುರ ಒಂದು ವ್ಯಾಪ್ತಿಯಲ್ಲಿ ಬರ್ತಾರೆ. ನಮಗೊಂದು ವಿಶ್ವಾಸ ಇದೆ, ಈ ಸಾರಿ ನಮ್ಮ ಸಮಾಜದವರು ಕಾಂಗ್ರೆಸ್ನ ಅಭ್ಯರ್ಥಿಗಳಿಗೆ ಮತವನ್ನು ಚಲಾಯಿಸಿ ಒಂದು ಅವ್ರನ್ನ ಗೆಲ್ಲಿಸ್ಕೊಳ್ಳೋದ್ರಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ನಮ್ಮ ತಂದೆಯವರು, ನಮ್ಮ ಕುಟುಂಬ ಮೊದಲಿನಿಂದನೂ ಕಾಂಗ್ರೆಸ್ನಲ್ಲಿದ್ದಂಥದ್ದು. ನನ್ನ ತಂದೆ 40-45 ವರ್ಷಗಳ ಕಾಲ ಒಬ್ಬ ಬೂತ್ ಕಮಿಟಿ ಸದಸ್ಯನಿಂದ ಹಿಡಿದು ಸಚಿವರವರೆಗೂ ಬೆಳೆದಂಥವ್ರು ನನ್ನ ತಂದೆ. ಕಾರಣಾಂತರಗಳಿಂದ ಅವರು ಕಾಂಗ್ರೆಸ್ಸನ್ನು ಬಿಟ್ಟರು. ಅಂಥ ಸಂದರ್ಭದಲ್ಲಿ ನಾನು BJP ಸೇರಿದ್ದೆ. ಬಹುಶಃ ಹಿಂದುಳಿದ ವರ್ಗದವರಿಗೆ ಅಲ್ಲಿ ಒಂಥರ ಉಸಿರು ಕಟ್ಟುವಂಥ ವಾತಾವರಣ ಅಂತ ಹೇಳ್ಬೋದು. ಮತ್ತು ನಾವೆಲ್ಲ ಸೋಲಿಕ್ಕೂ ಕೂಡ ಏನು ಇವರು BJP ಪಕ್ಷದಲ್ಲಿ ನಾವು ಭಾಳ ಸಿದ್ಧಾಂತವಾಗಿ ನಡ್ಕೊಳ್ತಾರೆ ಅಂತ ಹೇಳ್ತಾರೆ. ಹಲವಾರು ಜನ BJP ನಾಯಕರೇ ನಮಗೆ ಕೆಲಸ ಮಾಡಲಿಲ್ಲ, ಬೂತ್ ಮಟ್ಟದಲ್ಲಿರ್ಬೋದು ಅಥವಾ ಜಿಲ್ಲಾ ಮಟ್ಟದಲ್ಲಿರ್ಬೋದು. ಹಾಗಾಗಿ ಅಂಥ ಒಂದು ಸನ್ನಿವೇಶದಲ್ಲಿ ನಾವಲ್ಲಿ ಮೊದಲನೇ ಸ್ವತಂತ್ರ ಬಂದ ನಂತರ ಮೊದಲನೇ BJP ಶಾಸಕಿ ನಾನು. ಅದು ಬರೀ ಪಕ್ಷದ ವರ್ಚಸ್ಸಿಂದ ಮಾತ್ರ ಗೆಲ್ಲಿಲ್ಲ, ಪಕ್ಷ ನಮ್ಮ ವೈಯಕ್ತಿಕ ವರ್ಚಸ್ಸು ಸಮಾಜ ಎಲ್ಲ ಸೇರಿ ಗೆದ್ದಂಥದ್ದು. ಮತ್ತು ಪಕ್ಷ ಏನು ಕೆಲಸ ಕೊಡುತ್ತೆ ಅದನ್ನು ಭಾಳ ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡಿದ್ದೇನೆ. ಆದರೆ ನಮ್ಮನ್ನು ಗುರುತಿಸೋದ್ರಲ್ಲಿ ಅವರು ವಿಫಲ ಆಗಿದ್ದಾರೆ. ನಮ್ಮಂಥ ಸಮುದಾಯಗಳಿಗೆ ನಾವು ಬೇರೆ ಒಂದು ಟಿಕೆಟ್ ಕೇಳಿದಾಗ ಕುಟುಂಬ ರಾಜಕಾರಣ ನಾವು ಕೊಡೋದಿಲ್ಲ ಅಂತ ಹೇಳ್ತಾರೆ. ಅದೇ ಬೇರೆ ಕುಟುಂಬಗಳಿಗಾದರೆ ಗಂಡ ಹೆಂಡತಿ ಅಪ್ಪ ಮಕ್ಕಳು ಅಣ್ಣ ತಮ್ಮಂದ್ರೆ ಎಲ್ರಿಗೂ ಕೊಡ್ತಾರೆ. ಹಾಗಿದ್ದರೆ ನಮ್ಮಂಥ ಸಮುದಾಯಗಳಿಗೆ ಒಂದು ನ್ಯಾಯ, ಉಳಿದ ಸಮುದಾಯಗಳಿಗೆ ಒಂದು ನ್ಯಾಯ ಅಂತಂದರೆ ಹೇಗೆ ನಾವು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ? ಸೊ ಹಾಗಾಗಿ ಪಕ್ಷವನ್ನು ಬಿಟ್ಟಿದ್ದೇವೆ. ಕಾಂಗ್ರೆಸ್ನಲ್ಲಿ ಮೊದಲಿಂದ ನಮ್ಮ ಕುಟುಂಬ ನಮ್ಮ ತಂದೆಯವರು ಇದ್ದಿದ್ದರಿಂದ ನನಗೇನು ಇದು ಹೊಸ ಪಕ್ಷ ಅನಿಸೋದಿಲ್ಲ. ಹಾಗಾಗಿ ಇಲ್ಲಿ ಸುರಕ್ಷತೆ ಇದೆ ಹಿಂದುಳಿದ ವರ್ಗದ. BJP ಸರ್ಕಾರದ ವೈಫಲ್ಯಗಳು ಕೂಡ ಇದಕ್ಕೆ ಕಾರಣ. ಕೇಂದ್ರದಲ್ಲಿ ಏನು ಬೆಲೆ ಏರಿಕೆ ಇವತ್ತಾಗಿದೆ, ಪ್ರತಿಯೊಂದಕ್ಕೂ ಕೂಡ GST ಕಟ್ಟುವಂಥದ್ದು, ರೈತರು ತಿಂಗಳಾನುಗಟ್ಟಲೆ ಹೋರಾಟ ಮಾಡಿದ್ರು ಕೂಡ ಅದಕ್ಕೆ ಒಂದು ಬೆಲೆಯನ್ನು ಕೊಡದೇ ಇರುವಂಥದ್ದು, ಅವರ ಒಂದು ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಹಲವಾರು ರೀತಿಯಾದಂಥ ಸರ್ಕಾರ ತಗೊಂಡಂಥ ಕ್ರಮಗಳಿರಬಹುದು, ಮತ್ತು ಅವರ ಹೋರಾಟಕ್ಕೆ ಹೆದರಿ ಆ ಕಾನೂನನ್ನು ಏನು ನಿಲ್ಲಿಸಿದ್ರು. ಹೀಗೆ ರೈತರ ಹೋರಾಟ ಇರ್ಬೋದು, ಮಣಿಪುರದಲ್ಲಿ ಅಷ್ಟು ದೊಡ್ಡ ಇದು ನಡೀತಾ ಇದೆ, ಒಂದು ಸಣ್ಣ ರಾಜ್ಯ ಆದರೂ ಕೂಡ ಜಾತಿಗಳ ಮಧ್ಯೆ ಒಂದು ಘರ್ಷಣೆ ನಡೀತಾ ಇದೆ. ಅಲ್ಲಿ ಆಡಳಿತ ನಡೆಸ್ತಾ ಇರುವಂಥದ್ದು BJP ಪಕ್ಷವೇ. ಆದರೂ ಕೂಡ ಇದುವರೆಗೂ ಅದನ್ನು ಸ್ಟಾಪ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಈ ಬೆಲೆ ಹೆರಿಗೆ ಈ ರೀತಿ, ಮತ್ತು ಈ ನಮ್ಮ ದೇಶ ಬಂದು ವಿವಿಧತೆಯಲ್ಲಿ ಏಕತೆಯನ್ನು ನೋಡಿರುವಂಥ ದೇಶ. ಇಂಥ ದೇಶದಲ್ಲಿ ಬರೀ ಒಂದು ಧರ್ಮದ ವಿರುದ್ಧವಾಗಿ ಎತ್ತುಕಟ್ಟಿ ಜನರಲ್ಲಿ ನೆಮ್ಮದಿ ಕೆಡಿಸುವಂಥ ವಾತಾವರಣ ಇದೆಲ್ಲ ಕೂಡ ಅವರಿಗೆ ಮೈನಸ್ ಆಗುವಂಥದ್ದು. ಮತ್ತು ಕಾಂಗ್ರೆಸ್ಸಿನ ಗೃಹಲಕ್ಷ್ಮಿ ಯೋಜನೆ ಏನು ಹೆಣ್ಣು ಮಕ್ಕಳಿಗೆ 2,000 ಕೊಡ್ತಾ ಇದೆ, ಅವ್ರಿಗೊಂದು ಸುರಕ್ಷಾ ಭಾವ ಬಂದಿದೆ, ನನಗೆ ಸರ್ಕಾರ ಕೊಟ್ಟ ಮಾತನ್ನು ಉಳಿಸ್ಕೊಂಡಿದೆ ಅಂತ ಹೇಳಿ 10 kg ಅಕ್ಕಿ ಇರ್ಬೋದು 5 kg ಕೊಟ್ಟು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದ್ರು ನಮ್ಮ ಮುಖ್ಯಮಂತ್ರಿಗಳು. ಸರ್ಕಾರ ಕೊಡ್ತೀವಿ ಅಂತ ಮತ್ತೆ ಒಂದು 2 ದಿವಸಕ್ಕೆ ಇಲ್ಲ ಕೊಡೋದಿಲ್ಲ ಅಂದರು. ಆದರೆ ಕೊಟ್ಟ ಮಾತನ್ನು ಉಳಿಸ್ಕೋಬೇಕು ಅಂತೇಳಿ 5 kg ಹಣ ಕೊಡ್ತಾ ಇದ್ದಾರೆ.
ಮತ್ತು ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಸಿಗೋದು ಅವರಿಗೆ ಸಾಕಷ್ಟು ವಿಷಯಗಳಿಗೆ ಅನುಕೂಲ ಆಗುವಂಥದ್ದಾಗ ಖಂಡಿತವಾಗಿಯೂ ಹೆಣ್ಮಕ್ಕಳು ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷಕ್ಕೆ ಕೈಯನ್ನು ಹಿಡಿತಾರೆ. ಪ್ರತಿ ಚುನಾವಣೆಯಲ್ಲೂ ಕೂಡ ಇಲ್ಲಿಗೆ ಬಂದಿದ್ದೇನೆ ನಾನು. ಕಳೆದ ಸಾರಿ ಬೈ ಎಲೆಕ್ಷನ್ ಇದ್ದಾಗೂ ಕೂಡ ಇಲ್ಲಿಗೆ ಬಂದು ಕೆಲಸ ಮಾಡಿದ್ದೇನೆ. ಬರೀ ಬೆಳಗಾವ್ ಒಂದೇ ಅಂತಲ್ಲ, ನಾನು ಇಡೀ ರಾಜ್ಯದ ಪ್ರವಾಸವನ್ನು ಮಾಡ್ತಿರ್ತೇನೆ ಮತ್ತು ಆಲ್ ಇಂಡಿಯಾ ಯಾದವ್ ಮಹಾಸಭಾದ ಮಹಿಳಾ ಅಧ್ಯಕ್ಷಳು ಕೂಡ ನಾನು. ಸೊ ಹಾಗಾಗಿ ಸಮಾಜದ ಸಂಘಟನೆಗೆ ಹಲವಾರು ಬಾರಿ ನಾನು ಬಂದಿದ್ದೇನೆ ಮತ್ತು ಇಲ್ಲಿ ಸೆಷನ್ಸ್ ಅಟೆಂಡ್ ಮಾಡುವಾಗ ನಾನು ಅನೇಕ ಹಳ್ಳಿಗಳಿಗೆ, ಇಲ್ಲಿ ನಮ್ಮ ಸಮಾಜದವರು ಹೆಚ್ಚಾಗಿದ್ದಾರೆ ಹಳ್ಳಿಗಳಿಗೆ ಹೋಗಿ ಅಲ್ಲಿ ಅವ್ರು ಕೊಟ್ಟಂಥ ಸಮಸ್ಯೆಗಳನ್ನ ಅಲ್ಲಿನ ಶಾಸಕರ ಗಮನಕ್ಕೆ ತಂದು ಕೆಲವನ್ನ ಪರಿಹರಿಸೋದ್ರಲ್ಲೂ ಕೂಡ ಕ್ರಮ ತಗೊಂಡಿದ್ದೇನೆ. ಸರ್ಕಾರದ ಮಟ್ಟದಲ್ಲಿ ಕೆಲವು ಸಮಸ್ಯೆಗಳನ್ನ ಬಗೆಹರಿಸೋ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ. ಬರೀ ಚುನಾವಣೆಗೊಂದೇ ಬಂದಿರೋವಂಥದ್ದಿಲ್ಲ, ಚುನಾವಣೆ ಜೊತೆಗೆ ನಮ್ಮ ಸಮಾಜನ ಒಗ್ಗೂಡಿಸೋಕ್ಕೂ ಸಹಿತ ನಾನು ಹಲವಾರು ಸಾರಿ ಬೆಳಗಾವಿಗೆ ಪ್ರವಾಸವನ್ನು ಮಾಡಿದ್ದೆ. ಕಳೆದ ಬಾರಿ ಬಂದಾಗ ನೀವು ಬಿಜೆಪಿಗೆ ವೋಟ್ ಹಾಕ್ರಿ ಅಥವಾ ಬಿಜೆಪಿ ಸಪೋರ್ಟ್ ಮಾಡುತ್ತೆ ಹೇಳಿದ್ರಿ, ಈ ಸಲ ಕಾಂಗ್ರೆಸ್ ಅಂದ್ರಿ, ಇದು 6 ತಿಂಗಳಾಗ ನೀವು ಕಾಂಗ್ರೆಸ್ನಲ್ಲ 6 ತಿಂಗಳಾಗ ನೀವು ಚೇಂಜ್ ಆದರೆ ಮತದಾರೆಲ್ಲ ಚೇಂಜ್ ಆಗ್ಬೋದಾ? ಇಲ್ಲ, ಜನ ಕೂಡ ನೋಡ್ತಾರಲ್ಲ ಏನು ಯೋಜನೆಗಳನ್ನ ನಮಗೆ ಕೊಟ್ಟಿದ್ದಾರೆ, ಕೊಟ್ಟು ಮಾತಂತೆ ನಡ್ಕೊಂಡಿದ್ದಾರ ಇಲ್ವಾ ಅನ್ನೋವಂಥದ್ದನ್ನು ಜನ ಕೂಡ ಆಲೋಚನೆ ಮಾಡ್ತಾರಲ್ವಾ. ಮತ್ತು ಖಂಡಿತವಾಗ್ಲೂ ನಮ್ಮ ಸಮಾಜ ಯೋಚನೆ ಮಾಡುತ್ತೆ. ಒಬ್ಬಳೇ ನಾನು ಶಾಸಕಿ ಇದ್ದಿದ್ದು, ಯಾವುದೇ ಸರ್ಕಾರ ಅಸ್ತಿತ್ವಕ್ಕೂ ಬರಲಿ ಮಿನಿಸ್ಟ್ರಿ ಪೋಸ್ಟ್ ಕೊಡ್ತಾಯಿದ್ರು, ಆದರೆ ಈ ಸಾರಿ ನನಗೆ ಕೊಡ್ತೀವಿ ಅಂತ ಹೇಳಿ ಕೊನೆ ಗಳಿಗೆಯಲ್ಲಿ ನನ್ನ ಹೆಸರನ್ನು ಬದಲಾಯಿಸಿದ್ರು. ಮತ್ತು ಶಶಿಕಲಾ ಜೊಲ್ಲೆ ಅವ್ರ ಮೇಲೆ ಆರೋಪ ಇತ್ತು, ಹೌದಲ್ಲ, ಅವ್ರನ್ನ ಬಿಟ್ಟು ಬೇರೆ ಒಬ್ಬ ಹೆಣ್ಣು ಮಗಳನ್ನ ಮಾಡ್ಬೋದಿತ್ತು. ನನ್ನ ಪೂರ್ಣಿಮಾ ಶ್ರೀನಿವಾಸನ ಮಾಡೋದು ಬೇಡ ಅಂತ ಇದ್ದಿದ್ರೆ ಪಕ್ಷಕ್ಕೆ ಬೇರೆ ಒಬ್ಬ ಮಹಿಳೆ ಇದ್ಲು, ಅವ್ರಿಗೆ ಕೊಡ್ಬೋದಿತ್ತು. ಅಂದರೆ ಇದನ್ನೆಲ್ಲ ನಮ್ಮ ಸಮಾಜ ಕೂಡ ಗಮನಿಸ್ತಿರುತ್ತಲ್ವಾ, ಸಮಾಜಗಳಿಗೂ ಕೂಡ ಒಂದು ಆಸೆ ಇರುತ್ತಲ್ವಾ ನಮ್ಮ ಸಮಾಜದವರು ಒಂದು ಉತ್ತಮ ಸ್ಥಾನಕ್ಕೆ ಬರಬೇಕು ಅಂತ ಹೇಳಿ. ಹಾಗಾಗಿ ಪಕ್ಷ ಬದಲಾವಣೆ ಅನ್ನೋದು ಒಂದು ದೊಡ್ಡ ಇದಲ್ಲ. ಕಳೆದ ಸಾರಿ ಬಿ ಜೆ ಪಿ ಅಧಿಕಾರಕ್ಕೆ ಬರಲಿಕ್ಕೆ 17 ಜನ ಕಾಂಗ್ರೆಸ್ಸಲ್ಲೂ ಜೆ ಡಿ ಎಸ್ಸಲ್ಲಿ ಇದ್ದವ್ರನ್ನ ರಾಜೀನಾಮೆ ಕೊಡಿಸಿ ತಮ್ಮ ಪಕ್ಷಕ್ಕೆ ಕರ್ಕೊಂಡು ಅಧಿಕಾರ ನಡೆಸ್ತಲ್ವಾ. ಸೊ ಹಾಗಾಗಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೆ ಸರಿ ಆಗಲಿಲ್ಲ. ಅದು ನಾನೆಲ್ಲೋ ಚುನಾವಣೆ ಮಧ್ಯದಲ್ಲೋ ಅಧಿಕಾರ ಇದ್ದಾಗಲೋ ಮಧ್ಯದಲ್ಲಿ ಪಕ್ಷಕ್ಕೆ ದ್ರೋಹ ಮಾಡಿ ಬಿಟ್ಟು ಬಂದಿದ್ದಲ್ಲ. ನಾನು ಚುನಾವಣೆ ನಂತರ ನನಗೆ ಸೋಲಾಯಿತು, ತದನಂತರ ನನ್ನ ಹಿತೈಷಿಗಳು ಬಂಧುಗಳು ಇಲ್ಲ ಇಲ್ಲಿ ಸರಿ ಹೋಗೋದಿಲ್ಲ ಅಂತ ಹೇಳಿದ ನಂತರ ನಾನು ಪಕ್ಷ ಬದಲಾವಣೆ ಮಾಡಿದ್ದೇನೆ. ಪಕ್ಷಕ್ಕೆಲ್ಲೂ ಮಧ್ಯದಲ್ಲೇ ಇಟ್ಕೊಟ್ಟು ನಾನು ಹೋಗಿರೋವಂಥದ್ದಲ್ಲ. ಹಾಗಾಗಿ ಜನಕ್ಕೂ ಕೂಡ ಇದೆಲ್ಲ ಗೊತ್ತಾಗತ್ತೆ. ಮೇಡಮ್, ಚಿಕ್ಕೋಡಿಯಲ್ಲಿ ಎಷ್ಟು ದಿವಸ ಪ್ರಚಾರ ಮಾಡ್ತಾರೆ? ನಾನು 3 ದಿವಸ ಚಿಕ್ಕೋಡಿಯಲ್ಲಿ, ನಿನ್ನೆ ಇವತ್ತು ನಾಳೆ 3 ದಿವಸ. ಮತ್ತು ನಮ್ಮ ಸಚಿವರಾದಂಥ ಜಾರಕಿಹೊಳಿ ಸರ್ ಕೂಡ ನನಗೆ ಕಳೆದ ಒಂದು 10 ದಿವಸದಿಂದ ಚಿತ್ರದುರ್ಗದ ಸಭೆಗೆ ಬಂದಿದ್ದರು. ಅವತ್ತು ಅವರು ಕೂಡ ಅಂದರು ಒಮ್ಮೆ ಬಂದು ಹೋಗಿ ಅಂತ ಹೇಳಿ. ಸೊ ಹಾಗಾಗಿ ಇವತ್ತು ಪಕ್ಷದ ಪರವಾಗಿ ಕಾಂಗ್ರೆಸ್ಸಿನ ಅಭ್ಯರ್ಥಿಗಳು ಗೆಲ್ತಾರೆ. ಒಂದು ಒಬ್ಬ ಸಮಾಜದ ಪ್ರತಿನಿಧಿಯಾಗಿ ನಾನು ನಮ್ಮ ಸಮಾಜವನ್ನು ಎಸ್ ಟಿ ವಿಚಾರವಾಗಿ ನಾನು ಶಾಸಕರಿದ್ದಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರನ ಭಾಳ ಮನವಿ ಮಾಡಿದ್ದೇನೆ. ಒಂದು ನಮ್ಮ ಗೊಲ್ಲರಲ್ಲಿ ಕಾಡುಗೊಲ್ಲರು ಮತ್ತು ಊರುಗೊಲ್ಲರು, ಅದರಲ್ಲಿ ಹಣಬರ ಇರ್ಬೋದು, ಈ ಭಾಗದಲ್ಲಿ ನೀವು ಕೇರಳ ಭಾಗಕ್ಕೆ ಬಂದರೆ ಮಣಿಯಾಣಿ ಅಂತ ಕರೀತಾರೆ, ಮತ್ತು ಈ ಕರ್ನಾಟಕದಲ್ಲೆಲ್ಲ ಗೊಲ್ಲರು ಅಂತ ಕರಿತೀವಿ, ಈ ಕಡೆ ಹಣಬರ ಅಂತ ಕರಿತೀವಿ ನಾವು. ಹಾಗಾಗಿ ನಮ್ಮದು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಭಾಳ ಹಿಂದುಳಿದಿರುವಂಥ ಸಮಾಜ. ಎಸ್ ಟಿಗೆ ಸೇರ್ಪಡೆ ಆಗಬೇಕು, ಅದಕ್ಕೆ ಕುಲಶಾಸ್ತ್ರ ಅಧ್ಯಯನ ಆಗಬೇಕು ಅನ್ನೋವಂಥದ್ದು. ಒಂದು ಭಾಗದ ಗೊಲ್ಲರನ್ನು, ಕಾಡುಗೊಲ್ಲರನ್ನು ಎಸ್ ಟಿಗೆ ಸೇರಿಸಲಿಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು 2013ರಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಅದನ್ನು ಶಿಫಾರಸು ಮಾಡಿ ಕೇಂದ್ರಕ್ಕೆ ಕಳಿಸ್ಕೊಟ್ರು. ಆ ವಿಷಯವಾಗೂ ಸಹಿತ ನಾನು 3 ಬಾರಿ ದೆಹಲಿಗೆ ಹೋಗಿದ್ದೇನೆ, ಅಲ್ಲಿರೋವಂಥ ಮುಖಂಡರುಗಳನ್ನ ಭೇಟಿ ಮಾಡಿ ಮತ್ತು ರಾಜ್ಯ ಸರ್ಕಾರನೂ ಕೂಡ ನಾನು ಮನವಿ ಮಾಡಿದ್ದೇನೆ ಹಲವಾರು ಸರಿ. ಒಂದು ಮುಖ್ಯಮಂತ್ರಿಗಳ ನಿಯೋಗ ಅಲ್ಲಿಗೆ ಹೋಗೋಣ, ಹೋಗಿ ಅದನ್ನು ಎಸ್ ಟಿಗೆ ಸೇರಿಸುವಂಥದ್ದಕ್ಕೆ ತಾವು ಸಹಕಾರ ಕೊಡಿ ಅಂತ ಹೇಳಿ. ಅವತ್ತು ಅದಕ್ಕೆ ಯಾವುದೇ ನಮ್ಮ ಪ್ರತಿನಿಧಿಗಳ ಸಹಕಾರವನ್ನು ಕೊಡಲಿಲ್ಲ. ತದನಂತರ ಕರ್ನಾಟಕದ ಈ ಭಾಗದಲ್ಲಿರುವಂಥ ಗೊಲ್ಲರು, ಹಣಬರು ಈ ಭಾಗದಲ್ಲಿರುವಂಥ ಗೊಲ್ಲರಿಗೆ ಏನು ಒಂದು ಕುಲಶಾಸ್ತ್ರ ಅಧ್ಯಯನ ಮಾಡಬೇಕು, ಅದಕ್ಕೆ ಹಣವನ್ನು ನಿಗದಿ ಮಾಡಿ ಅಂತೇಳಿ ನಾನು ವಿನಂತಿ ಮಾಡಿಕೊಂಡಿದ್ದೆ ಸರ್ಕಾರನ. ಅದು ಕೊಡೋಕ್ಕಾಗಲಿಲ್ಲ. ಮತ್ತು ಇಡೀ ರಾಜ್ಯದಲ್ಲಿ ನಮ್ಮ ಸಮುದಾಯದವರು ಒಂದು ಸಣ್ಣ ಸಮುದಾಯ ಭವನ ಕಟ್ಕೊಳ್ಳಿಕ್ಕೋ ಅಥವಾ ಒಂದು ಬೇರೆ ಬೇರೆ ಹಾಸ್ಟೆಲ್ ಕಟ್ಕೊಳ್ಳಿಕ್ಕೋ ಒಂದು 25 ಕೋಟಿ ರೂಪಾಯಿ ಇಡೀ ರಾಜ್ಯಕ್ಕೆ ಸೇರಿಬೇಕು ಅಂತ ನಾನು ವಿನಂತಿ ಮಾಡಿಕೊಂಡಿದ್ದೆ. 1 ರೂಪಾಯಿ ಬಿಡುಗಡೆ ಮಾಡಲಿಲ್ಲ.
ಸೊ ಇದೆಲ್ಲ ಕೂಡ ನಮ್ಮ ಸಮಾಜದವ್ರಿಗೆ ಗೊತ್ತಿದೆ. ಮತ್ತು ಇವತ್ತಿನ ಮುಖ್ಯಮಂತ್ರಿಗಳಿಗೆ ನಾವೀಗಾಗಲೇ ಮನವಿ ಮಾಡಿದ್ದೇವೆ, ಈ ಕುಲಶಾಸ್ತ್ರ ಅಧ್ಯಯನ ಮಾಡಿ 5 ಕೋಟಿ ರೂಪಾಯಿ ಈಗ ನಿಗದಿ ಮಾಡಿದ್ದಾರೆ ಮೊನ್ನೆ ಬಜೆಟ್ನಲ್ಲಿ. ಹಾಗಾಗಿ ನಾವು ಕೊಟ್ಟಂಥ ಕೆಲವು ಬೇಡಿಕೆಗಳು ಈಗ ಬರೀ ನಾವು ನಮ್ಮೊಂದು ಸಮಾಜಕ್ಕೆ ಕೇಳ್ತಾ ಇಲ್ಲ, ಪ್ರವರ್ಗ ವರ್ಗದ ಅಡಿಯಲ್ಲಿ ನಾವು ಬರ್ತೇವೆ. ಗೊಲ್ಲರು ಅದ್ರ ಜೊತೆ ಉಪ್ಪಾರು ಬರ್ತಾರೆ, ಬೆಸ್ತರು ಬರ್ತಾರೆ, ಈ ರೀತಿಯಾದಂಥ ಪ್ರವರ್ಗ ಒಂದರ ಅಡಿಯಲ್ಲಿ ಬರುವಂಥ ಸಮುದಾಯಗಳಿಗೆ ಆಲ್ ಫಾರ್ ವಿತ್ SC ST ಅಂತ ಹೇಳಿ, ಅಂದರೆ ಶಿಕ್ಷಣಕ್ಕೆ ಅಂತೇಳಿ ಕೆಲವು ಸೌಲಭ್ಯಗಳಿತ್ತು, ಅದನ್ನು ಕೂಡ ತೆಗೆದಿದ್ದು 2012 BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಆ ಸೌಲಭ್ಯಗಳನ್ನ ತೆಗೆದು ಬಿಡ್ತು. ಹಾಗಾಗಿ ನಮ್ಮಂಥ ಸಮುದಾಯಗಳು ಶಿಕ್ಷಣದ ವಿಷಯದಲ್ಲಿ ಭಾಳ ವಂಚಿತ ಆಗ್ತಾ ಇದೆ. ಹಾಗಾಗಿ ಅದನ್ನು ಕೂಡ ಕನ್ಸಿಡರ್ ಮಾಡಬೇಕು ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳವ್ರನ್ನ ಮನವಿ ಮಾಡಿದ್ದೇನೆ. ಅವರು ಈಗಾಗಲೇ ಕೆಲವಕ್ಕೆ ಪಾಸಿಟಿವ್ ಆಗಿ ಸ್ಪಂದನೆ ಮಾಡಿದ್ದಾರೆ, ಬಹುಶಃ ಚುನಾವಣೆ ಆದ ನಂತರ ಇನ್ನು ಉಳಿದಂಥ ಬೇಡಿಕೆಗಳು ಮತ್ತು SC ST ಕಾಂಟ್ರಾಕ್ಟ್ನಲ್ಲಿ 1% ಅಂತ ಹೇಳಿ 1 ಕೋಟಿ ಅಂತಿತ್ತು, ಅದೇ ರೀತಿ ಇವತ್ತು ಕ್ಯಾಟಗರಿ 1 ಕೂಡ ಮುಖ್ಯಮಂತ್ರಿಗಳು ಮೊನ್ನೆ ಬಜೆಟಲ್ಲಿ ಘೋಷಣೆ ಮಾಡಿದ್ದಾರೆ. ಸೊ ಹಾಗಾಗಿ ನಮ್ಮ ಬೇಡಿಕೆಗಳನ್ನ ಖಂಡಿತವಾಗ್ಲೂ ಸರ್ಕಾರ ಗಮನ ಹರಿಸ್ತಾ ಇದೆ.